ನಮಸ್ಕಾರ, ಈ ದಿನ ಡಾಟ್ ಕಾಮ್ಗೆ ಸ್ವಾಗತ. ನಾನು ಜಿಎಂ ಪವಿತ್ರ. ಕಳೆದ ಬುಧವಾರ ಕೆಪಿಸಿಸಿ ಅಧ್ಯಕ್ಷ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವ ದೇವಸ್ಥಾನಗಳ ಲೆಕ್ಕ ಕೇಳಿದ್ರು. ಒಂದೇ ದಿನ ಸರಿಸುಮಾರು 15 ದೇವಸ್ಥಾನಗಳಿಗೆ ಭೇಟಿ ಕೊಟ್ಟು ದೇವರಿಗೆ ದೀರ್ಘ ದಂಡ ಹಾಕಿದ್ರು. ಅಧಿಕಾರಸ್ಥ ರಾಜಕಾರಣಿಗಳು ಹೀಗೆ ಸುಖಾಸುಮ್ಮನೆ ಬೀದಿಗಿಳಿಯುವವರಂತಲ್ಲ. ಬೀದಿಗಿಳಿದ್ರು ಅಂತಂದ್ರೆ ಏನೋ ಇದೆ ಅನ್ನೋ ಅನುಮಾನ ಜನರಲ್ಲಿ ಮೂಡೋದು ಸಹಜ. ಅಂತಹ ಅನುಮಾನ ಚನ್ನಪಟ್ಟಣದ ಜನರಲ್ಲೂ ಮೂಡಿತ್ತು. ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಗೆದ್ದಂತಹ ಎಚ್ ಡಿ ಕುಮಾರಸ್ವಾಮಿಯವರು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ತೆರವಾದ ಸ್ಥಾನಕ್ಕೆ ಸದ್ಯದಲ್ಲಿಯೇ ಉಪಚುನಾವಣೆ ನಡೆಯಲಿದೆ. ಬಿಜೆಪಿ JDS ಮೈತ್ರಿ ಅಭ್ಯರ್ಥಿಯಾಗಿ ಕುಮಾರಸ್ವಾಮಿಯವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅಥವಾ ಯೋಗೀಶ್ವರ್ ಕಣಕ್ಕಿಳಿಬಹುದು ಅನ್ನೋ ಸುದ್ದಿ ಇದೆ. ಹಾಗೇನೆ ಕಾಂಗ್ರೆಸ್ ಪಕ್ಷದಿಂದ ಯಾರು ಅನ್ನೋದು ಸದ್ಯಕ್ಕೆ ಕುತೂಹಲ ಕೆರಳಿಸಿರೋದು. ಆ ಕುತೂಹಲಕ್ಕೆ ಕಾವು ಕೊಡುವಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಚನ್ನಪಟ್ಟಣದ ಬೀದಿಗಳಲ್ಲಿ ಅಡ್ಡಾಡ್ತಿದ್ದಾರೆ. ಕಣ್ಕಂಡ ದೇವರಿಗೆ ಕೈ ಮುಗಿತಿದ್ದಾರೆ. ದೇವರ ಕೆಲಸ ಮುಗಿದ ನಂತರ ಮತದಾರರತ್ತ ತಿರುಗಿ ಕೆಂಗಲ್ ಆಂಜನೇಯ ಸ್ವಾಮಿ ಸನ್ನಿಧಿಯಲ್ಲೇ ನನ್ನ ರಾಜಕೀಯ ಹೊಸ ಅಧ್ಯಾಯ ಪ್ರಾರಂಭ ಮಾಡೋಕೆ ಬಂದಿದ್ದೇನೆ. ಆಂಜನೇಯ ರಾಮನ ಭಂಟ, ಸೇವೆಯ ಪ್ರತೀಕ, ಚನ್ನಪಟ್ಟಣವನ್ನು ಚಿನ್ನದ ನಾಡನ್ನಾಗಿ ಪರಿವರ್ತಿಸ್ತೇನೆ ಅಂತ ಭಾರೀ ಭರವಸೆಯ ಮಾತುಗಳನ್ನು ಸಹ ಆಡಿದ್ದಾರೆ. ಗೊಂಬೆಯ ನಾಡಾಗಿ ಉಳಿಯದ ಚನ್ನಪಟ್ಟಣವನ್ನು ಚಿನ್ನದ ನಾಡನ್ನಾಗಿ ಪರಿವರ್ತಿಸುವ ಭರವಸೆಯ ಜೊತೆಗೆ ಹನುಮಂತನಂತೆ ಸೇವೆ ಮಾಡಲು ಸಿದ್ಧ ಎನ್ನುತ್ತಿರುವ ಡಿಕೆ ಮಾತುಗಳು ಚನ್ನಪಟ್ಟಣದ ಜನತೆಯ ಕಿವಿ ಮೇಲೆ ಬಿದ್ದಾಗ ಕೆಲವರು ಕಿವಿಚಿ ಉಟ್ಕೊಂಡ್ರು, ಇನ್ನು ಕೆಲವರು ನಿಂತ ನೆಲ ನೋಡಿಕೊಂಡ್ರು. ಹಲವರು CM ಶಿವಕುಮಾರ್ಗೆ ಜೈ ಅಂದರು. ಆಗ ಚನ್ನಪಟ್ಟಣದ ಜನತೆಗೆ ನಿಜ ಸ್ಥಿತಿ ಅರ್ಥ ಆಯಿತು. ಅಂದರೆ ಮುಂಬರುವ ಚನ್ನಪಟ್ಟಣದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಡಿಕೆ ಶಿವಕುಮಾರ್ ಸ್ಪರ್ಧಿಸೋದು ಹೆಚ್ಚು ಕಡಿಮೆ ಪಕ್ಕಾಗಿದೆ. ಅಧಿಕೃತ ಘೋಷಣೆಯೊಂದೇ ಬಾಕಿ ಉಳಿದಿರೋದು. ಡಿಕೆ ಶಿವಕುಮಾರ್ ಅವರು ಈಗಾಗಲೇ ಸರ್ಕಾರದ ನಂಬರ್ 2 ಹುದ್ದೆಯಾದಂಥ ಉಪಮುಖ್ಯಮಂತ್ರಿ ಸ್ಥಾನದಲ್ಲಿದ್ದಾರೆ. ಉಳಿದಿರೋದು ಮುಖ್ಯಮಂತ್ರಿಯ ಹುದ್ದೆ. ಅದು ಸಿದ್ದರಾಮಯ್ಯನವರ ನಂತರ ಸಿಗ್ಬೋದು ಅಂತ ಜನ ಯೋಚಿಸಿದರೆ ಡಿಕೆಯ ಯೋಚನೆ ಬೇರೆಯೇ ಇದೆ. ಡಿಕೆ ಶಿವಕುಮಾರ್ ಚನ್ನಪಟ್ಟಣದ ಅಭ್ಯರ್ಥಿಯಾಗುವ ಹಿಂದೆ 4-6 ಯೋಜನೆಗಳು ಇದ್ದಂತೆ ಕಾಣ್ತಾ ಇದೆ. ಜೊತೆಗೆ ಅವರು ಅತಿಯಾಗಿ ನಂಬುವಂಥ ನೊಣವಿನಕೆರೆ ಅಜ್ಜಯ್ಯನ ಆದೇಶವೂ ಇರಬಹುದೇನೋ. ಚನ್ನಪಟ್ಟಣ ದೇವಮೂಲೆಯಂತೆ. ಅಲ್ಲಿಂದ ಒಕ್ಕಲಿಗರ ನಾಯಕ ಕೆಂಗಲ್ ಹನುಮಂತನಯ್ಯನವರು ಗೆದ್ದು ಮುಖ್ಯಮಂತ್ರಿಯಾಗಿದ್ರಂತೆ. ಅಂತಹ ಸ್ಥಳದಿಂದ ಸ್ಪರ್ಧಿಸಿದರೆ ಗೆದ್ದು ಗದ್ದುಗೆ ಏರೋದು ಸುಲಭ ಅಂತೆ. ಅದನ್ನು ಅವರು ಬಲವಾಗಿ ನಂಬಿದ್ದಾರೆ. ಇನ್ನು ಅವರ ಅಸ್ತಿತ್ವಕ್ಕಾಗಿ ಮೆರೆದಾಟಕ್ಕಾಗಿ ಮಾಡಿರುವಂಥ ರಾಜಕೀಯ ಲೆಕ್ಕಾಚಾರಗಳು ನೂರಾರಿದೆ. ಮೊದಲಿಗೆ ಅವರು ಕಳೆದುಕೊಂಡಿರುವ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರವನ್ನು ಮರಳಿ ಪಡೆಯೋದು, ಅಂದರೆ ಕಳೆದ 40 ವರ್ಷಗಳಿಂದ ಆಳ್ತಾ ಇದ್ದಂಥ ಸಾಮ್ರಾಜ್ಯವನ್ನು ಚನ್ನಪಟ್ಟಣದ ಯುದ್ಧದ ಮೂಲಕ ಮರಳಿ ಗಳಿಸೋದು. ಅದಕ್ಕಾಗಿ ಚನ್ನಪಟ್ಟಣದಲ್ಲಿ ಶಿವಕುಮಾರ್ ನಾವು ಬೆಂಗಳೂರು ಜಿಲ್ಲೆಯವರು ಅನ್ನೋ ದಾಳವನ್ನು ಉರುಳಿಸಿದ್ದಾರೆ. ಅದರ ಒಳಾರ್ಥ ಇಷ್ಟೆ, ಹಾಸನ ಜಿಲ್ಲೆಯವರಾದ ದೇವೇಗೌಡ ಅವರ ಕುಟುಂಬ ಇಲ್ಲಿಗೆ ವಲಸೆ ಬಂದಿದೆ, ಬೆಂಗಳೂರು ಜಿಲ್ಲೆಯನ್ನು ಹರಿದು ಹಂಚಿದೆ, ಅಲ್ಲಿಂದ ಗೆದ್ದು ಅಕ್ಕಪಕ್ಕದ ಗ್ರಾಮಾಂತರ ಮತ್ತು ಮಂಡ್ಯವನ್ನು ಆಕ್ರಮಿಸಿಕೊಂಡಿದೆ, ಸಾಮ್ರಾಜ್ಯವನ್ನು ವಿಸ್ತರಿಸಿಕೊಳ್ಳುತ್ತಲೇ ಸಾಗಿದೆ. ಸ್ಥಳೀಯ ಪಾಳೆಯಗಾರರಾದ ನಮ್ಮ ಅಳಲು ಆಟವಾಡಲು ಮೈದಾನವಿಲ್ಲದಂತೆ ಮಾಡಿದೆ. ಆ ಕಾರಣದಿಂದ ಆ ಆಟದ ಮೈದಾನವನ್ನು ಮರಳಿ ಪಡಿಬೇಕಾಗಿದೆ ಅನ್ನೋದು ಡಿಕೆ ಶಿವಕುಮಾರ್ ಅವರ ಇಂಗಿತ. ಹಾಗೆಯೇ ಆ ಸಾಮ್ರಾಜ್ಯವನ್ನು ಮರಳಿ ಪಡಿಬೇಕಾದ್ರೆ ಚನ್ನಪಟ್ಟಣದಲ್ಲಿ ಗೆಲ್ಲಲೇಬೇಕು. ಆ ಮೂಲಕ ತೆರವಾದ ಕನಕ್ಪುರದಿಂದ ಸಹೋದರನನ್ನು ಕಣಕ್ಕಿಳಿಸಿ ಗೆಲ್ಲಿಸಿಕೊಳ್ಬೇಕು. ಅದರ ಬಲದಿಂದ ಬೆಂಗಳೂರು ಗ್ರಾಮಾಂತರದಿಂದ ಗೌಡರ ಕುಟುಂಬವನ್ನು ಹಿಮ್ಮೆಟ್ಟಿಸೋದು, ಮಂಡ್ಯಕ್ಕೂ ದಂಡೆತ್ತು ಹೋಗೋದು. ಹಾಗೆ ದಂಡೆತ್ತು ಹೋಗಲಿಕ್ಕೆ ಚನ್ನಪಟ್ಟಣದ ದೇವಮೂಲೆ, ಅದರಿಂದ ದತ್ತವಾಗುವ ಮುಖ್ಯಮಂತ್ರಿ ಸ್ಥಾನವನ್ನು ಬಳಸಿಕೊಳ್ಳುವ ಇರಾದೆಯೂ ಇವರಿಗಿದೆ. ಈ ಎರಡು ಬಲಾಢ್ಯ ಬಲಿಷ್ಠ ಕುಟುಂಬಗಳ ಕಾದಾಟಕ್ಕೆ 40 ವರ್ಷಗಳ ಸುದೀರ್ಘ ಇತಿಹಾಸ ಕೂಡ ಇದೆ. 1985 ದೊಡ್ಡಾಲಳ್ಳಿಯ ಯುವಕ ಡಿಕೆ ಶಿವಕುಮಾರ್ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿ ಓಡಾಡಿಕೊಂಡಿದ್ದ ದಿನಗಳಲ್ಲಿ ಎದುರಾದಂಥ ವಿಧಾನಸಭಾ ಚುನಾವಣೆಗೆ 700 ಕ್ಷೇತ್ರದಿಂದ ಸ್ಪರ್ಧಿಸೋಕೆ ಮುಂದಾದರು. ಆಗ ರಾಜ್ಯದಲ್ಲಿ ಜನತಾ ಪಕ್ಷ ಅಧಿಕಾರದಲ್ಲಿತ್ತು. ದೇವೇಗೌಡ ಅವರು ಬಲಿಷ್ಠ ಒಕ್ಕಲಿಗ ನಾಯಕರಾಗಿದ್ದು ಹೆಗಡೆಯವರೊಂದಿಗೆ ರಾಜಕೀಯ ಕಾದಾಟ ಕಿಳಿದಿದ್ದಂಥ ಸಂದರ್ಭ ಅದು. ಆ ಚುನಾವಣೆಯಲ್ಲಿ ಗೌಡರು ಹೊಳೆ ನರಸೀಪುರ ಮತ್ತು ಸಾತನೂರು ಎರಡೂ ಕಡೆಗಳಿಂದ ಸ್ಪರ್ಧಿಸಿದರು. ಸುಲಭವಾಗಿ ಗೆಲ್ಲೋಕೆ ಅಂದಿನ ಕಾಂಗ್ರೆಸ್ ಮುಖಂಡರೊಂದಿಗೆ ಹೊಂದಾಣಿಕೆ ಮಾಡಿಕೊಂಡ್ರು. ಆ ಹೊಂದಾಣಿಕೆಯ ಫಲವಾಗಿ ಸಾತನೂರು ಕ್ಷೇತ್ರಕ್ಕೆ ಡಮ್ಮಿ ಕ್ಯಾಂಡಿಡೇಟ್ ಆಗಿ ಕಾಂಗ್ರೆಸ್ ಪಕ್ಷದಿಂದ ಕಣಕ್ಕಿಳಿದವರು ಇದೇ ಡಿಕೆ ಶಿವಕುಮಾರ್. ದೊಡ್ಡವರ ಹೊಂದಾಣಿಕೆಯ ಫಲವಾಗಿ ಶಿವಕುಮಾರ್ ಸೋತರು
ದೊಡ್ಡಗೌಡರೊಂದಿಗೆ ಸೆಣಸಿದ ಪುಟ್ಟ ಪೈಲ್ವಾನ್ ಅಂತ ಪ್ರಚಾರ ಪಡೆದು ರಾಜಕೀಯವಾಗಿ ನೆಲೆಯೂರಿದ್ರು. 1987ರಲ್ಲಿ 700 ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಆಯ್ಕೆಯಾದರು. 1989ರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ 700 ಕ್ಷೇತ್ರದ ಅಧಿಕೃತ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಗೆದ್ದು ಮೊತ್ತ ಮೊದಲ ಬಾರಿಗೆ ವಿಧಾನಸೌಧವನ್ನು ಪ್ರವೇಶಿಸಿದರು. ಅದೇ ಸಂದರ್ಭದಲ್ಲಿ ದೇವೇಗೌಡ ಅವರು ಸೋತರು, ಅಧಿಕಾರ ಕಳ್ಕೊಂಡು ಹಿನ್ನೆಲೆಗೆ ಸರಿದಿದ್ರು. ವಿಧಾನಸೌಧ ಪ್ರವೇಶಿಸಿದ ಮೊದಲ ಅವಧಿಯಲ್ಲೇ ಡಿಕೆಯವರ ಅದೃಷ್ಟ ಖುಲಾಯಿಸಿತು. 1991ರಲ್ಲಿ ಮುಖ್ಯಮಂತ್ರಿಯಾದ ಎಸ್ ಬಂಗಾರಪ್ಪನವರು ಡಿಕೆಗೆ ಬಂಧೀಖಾನೆ ಖಾತೆ ಸಚಿವ ಸ್ಥಾನವನ್ನು ನೀಡಿ ರಾಜಕೀಯವಾಗಿ ಬೆಳೆಯೋಕೆ ಅವಕಾಶವನ್ನು ಕಲ್ಪಿಸಿಕೊಟ್ರು. ಆದರೆ 1994ರಲ್ಲಿ ಎದುರಾದ ಚುನಾವಣೆಗೆ ಡಿಕೆಗೆ ಕಾಂಗ್ರೆಸ್ ಪಕ್ಷ ಟಿಕೆಟನ್ನು ನಿರಾಕರಿಸಿತು. ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿದು ಗೆದ್ದ ಡಿಕೆ ಮತ್ತೆ ಕಾಂಗ್ರೆಸ್ಸನ್ನು ಸೇರಿದ್ರು. ಅದೇ ಸಮಯದಲ್ಲಿ 1994ರಲ್ಲಿ ಹರದನಹಳ್ಳಿಯ ದೇವೇಗೌಡರು ಹೊಳೆ ನರಸೀಪುರ ಕ್ಷೇತ್ರವನ್ನು ಪುಟ್ಟ ರೇವಣನಿಗೆ ಬಿಟ್ಕೊಟ್ಟು ರಾಮನಗರದತ್ತ ಹೆಜ್ಜೆ ಹಾಕಿದ್ರು. ಒಕ್ಕಲಿಗರ ಸ್ವಾಮೀಜಿಯನ್ನು ಪಕ್ಕಕ್ಕಿಟ್ಕೊಂಡು ಸಮಾವೇಶ ಮಾಡಿ ಒಕ್ಕಲಿಗರನ್ನು ಒಟ್ಟುಗೂಡಿಸಿದ್ರು. ಗೆದ್ದು ಮುಖ್ಯಮಂತ್ರಿಯೂ ಆದರು. ಅಷ್ಟೇ ಅಲ್ಲ, ಮುಖ್ಯಮಂತ್ರಿಯ ಪರಮಾಧಿಕಾರವನ್ನು ಬಳಸಿ ಮತ್ತೊಬ್ಬ ಪುತ್ರ ಕುಮಾರಸ್ವಾಮಿಯವರನ್ನು ಕನಕ್ಪುರದಿಂದ ಕಣಕ್ಕಿಳಿಸಿ ಗೆಲ್ಲಿಸಿಕೊಂಡ್ರು. 1996ರಲ್ಲಿ ದೇಶದ ಪ್ರಧಾನಿಯೂ ಆದರು. ನಿಧಾನವಾಗಿ ಒಕ್ಕಲಿಗ ಸಮುದಾಯ ದಟ್ಟವಾಗಿರುವಂಥ ಬೆಂಗಳೂರು ಗ್ರಾಮಾಂತರವನ್ನು ಹಿಡಿತಕ್ಕೆ ತೆಗೆದುಕೊಂಡ್ರು. ಆದರೆ 1999ರ ಚುನಾವಣೆಯ ವೇಳೆಗೆ ದೇವೇಗೌಡರು ಅಧಿಕಾರ ಕಳ್ಕೊಂಡು ಮೂಲೆಗುಂಪಾಗಿದ್ರು. ಬದಲಾದ ರಾಜಕೀಯ ಬೆಳವಣಿಗೆಗಳಿಂದಾಗಿ ಎಸ್ಎಂ ಕೃಷ್ಣ ಕೆಪಿಸಿಸಿ ಅಧ್ಯಕ್ಷರಾಗೋ ಮೂಲಕ ಮತ್ತೊಬ್ಬ ಒಕ್ಕಲಿಗ ನಾಯಕ ಮುನ್ನೆಲೆಗೆ ಬಂದಿದ್ರು. ಕೃಷ್ಣ ಪಾಂಚಜನ್ಯ ಮೊಳಗಿಸಿ ಕಾಂಗ್ರೆಸ್ ಬಹುಮತ ಗಳಿಸಿ ಅಧಿಕಾರ ಹಿಡಿಯುವಷ್ಟರಲ್ಲಿ ಪ್ರಮುಖ ಪಾತ್ರ ವಹಿಸಿ ಮುಖ್ಯಮಂತ್ರಿ ಆಗ್ಬಿಟ್ರು. ಎಂ ಎಸ್ ಕೃಷ್ಣಾರ ನೀಲಿಗಣ್ಣಿನ ಹುಡುಗನಾದ ಶಿವಕುಮಾರ್ ನಗರಾಭಿವೃದ್ಧಿ ಸಹಕಾರ ಸಚಿವರಾಗಿ ರಾಜಕಾರಣದ ಒಳ ಹೊರಗನ್ನ ಅರ್ಥ ಮಾಡಿಕೊಳ್ಳತೊಡಗಿದ್ರು. ಅಧಿಕಾರವನ್ನ ಅಸ್ತ್ರವನ್ನಾಗಿ ಪ್ರಯೋಗಿಸಿ ಹಣ ಮಾಡುವ ಕಲೆಯನ್ನ ಕರಗತ ಮಾಡಿಕೊಂಡ್ರು. ಕೃಷ್ಣರು ಕಲ್ಪಿಸಿದ ಅವಕಾಶವನ್ನ ಕೊಂಚ ಹೆಚ್ಚಾಗಿಯೇ ದುರುಪಯೋಗ ಪಡಿಸಿಕೊಂಡು ವಿರೋಧಿಗಳನ್ನು ಮಟ್ಟ ಹಾಕ್ಬಿಟ್ರು. ಕಾಂಗ್ರೆಸ್ಸಿನ ಹಿರಿಯರನ್ನ ಹಿಂಬದಿಗೆ ಸರಿಸಿ ಮುಂಚೂಣಿ ನಾಯಕನಾಗಿ ಹೊರಹೊಮ್ಮಿದ್ರು. ಹಳೆ ಮೈಸೂರು ಭಾಗದಲ್ಲಿ ಕೃಷ್ಣ ಶಿವಕುಮಾರ್ ಒಂದಾಗಿ ಒಕ್ಕಲಿಗರನ್ನ ಒಟ್ಟುಗೂಡಿಸುವ ಸಮುದಾಯದ ಮುಖಂಡರಾಗುವ ಪ್ರಭಾವಿ ನಾಯಕರಾಗಿ ಹೊರಹೊಮ್ಮತೊಡಗಿದ್ರು. ಇದು ಮತ್ತೊಬ್ಬ ಒಕ್ಕಲಿಗ ನಾಯಕ ದೇವೇಗೌಡರಿಗೆ ಸಹಿಸಲು ಸಾಧ್ಯವಾಗದೇ ಇರುವಂತಹ ಸಂಕಟ ಆಗೋಯ್ತು. ಅದರ ಫಲವಾಗಿ 2004ರಲ್ಲಿ ರಚನೆಯಾದ ಕಾಂಗ್ರೆಸ್ ಜೆಡಿಎಸ್ ಸಮ್ಮಿಶ್ರ ಸರ್ಕಾರದಲ್ಲಿ ಗೌಡರ ಕೈ ಮೇಲಾಯಿತು. ಧರಂ ಸಿಂಗ್ನನ್ನ ಡಮ್ಮಿ ಸಿಎಂ ಮಾಡಿಕೊಂಡು ಶಿವಕುಮಾರ್ಗೆ ಸಚಿವ ಸ್ಥಾನ ನೀಡದೆ ಅವಮಾನಿಸಿ ಅಧಿಕಾರದಿಂದ ದೂರವಿಡಲಾಯಿತು. ಅಷ್ಟೇ ಅಲ್ಲ, ತಮ್ಮ ಹಿಡಿತದಲ್ಲಿದ್ದಂಥ ಸಮ್ಮಿಶ್ರ ಸರ್ಕಾರವನ್ನು ಬಳಸಿಕೊಂಡು ಕ್ಷೇತ್ರ ಮರುವಿಂಗಡಣೆ ಮಾಡುವಾಗ ಡಿಕೆಯವರ 700 ಕ್ಷೇತ್ರವನ್ನು ಇಲ್ಲದಂತೆ ಮಾಡಿ ರಾಜಕೀಯ ಅಸ್ತಿತ್ವಕ್ಕೆ ಧಕ್ಕೆ ತರಲಾಯಿತು. ಎದೆಗುಂದದ ಡಿಕೆ 2008ರಲ್ಲಿ ಕನಕ್ಪುರ ಕ್ಷೇತ್ರದಿಂದನೂ ಗೆದ್ದುಬಿಟ್ರು. 2013ರಲ್ಲಿಯೂ ಗೆಲುವು ಸಾಧಿಸಿದ್ರು. ಆದರೆ 2004ರಿಂದ 2014ರವರೆಗೆ ಡಿಕೆಗೆ ಯಾವುದೇ ಅಧಿಕಾರದ ಸ್ಥಾನವಿಲ್ಲದಂತೆ ನೋಡಿಕೊಳ್ಳಲಾಯಿತು. ಅದೇ ಸಮಯದಲ್ಲಿ 2004ರ ಕಾಂಗ್ರೆಸ್ ಜೆಡಿಎಸ್ ಸಮ್ಮಿಶ್ರ ಸರ್ಕಾರ ಮತ್ತು 2006ರ ಬಿಜೆಪಿ ಜೆಡಿಎಸ್ ಸಮ್ಮಿಶ್ರ ಸರ್ಕಾರದ ಬಲದಿಂದ ದೇವೇಗೌಡ ಅವರ ಕುಟುಂಬ ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ, ಕೋಲಾರ, ಮಂಡ್ಯ ಮತ್ತು ಮೈಸೂರಿನವರೆಗೂ ಸಾಮ್ರಾಜ್ಯವನ್ನು ವಿಸ್ತರಿಸಿಕೊಂಡಿತ್ತು. ಆದರೆ 2008ರಲ್ಲಿ ಅಧಿಕಾರವನ್ನು ಕಳ್ಕೊಂಡ ಕುಮಾರಸ್ವಾಮಿ ನೇಪಥ್ಯಕ್ಕೆ ಸರಿದಿದ್ರು. 2013ರಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಜೆಡಿಎಸ್ ಕುಟುಂಬದ ಪಕ್ಷವಾಗಿ ಸೊರಗತೊಡಗಿತು. ಇದು ಒಕ್ಕಲಿಗ ಸಮುದಾಯವನ್ನು ಹಿಡಿತಕ್ಕೆ ತೆಗೆದುಕೊಳ್ಳೋಕೆ, ಸಮುದಾಯದ ಮೇಲೆ ಪ್ರಭಾವ ಹೆಚ್ಚಿಸೋಕೆ ಎರಡು ಕುಟುಂಬಗಳ ನಡುವಿನ ಕದನವಾಗಿ ಮಾರ್ಪಾಡಾಯಿತು. ಇದರ ಮುಂದುವರಿದ ಭಾಗವಾಗಿ ಡಿಕೆ 2004ರ ಲೋಕಸಭಾ ಚುನಾವಣೆಯಲ್ಲಿ ಕನಕ್ಪುರ ಲೋಕಸಭಾ ಕ್ಷೇತ್ರದಿಂದ ದೇವೇಗೌಡರ ವಿರುದ್ಧ ತೇಜಸ್ವಿನಿ ಅನ್ನೋ ಪತ್ರಕರ್ತೆಯನ್ನ ಅಭ್ಯರ್ಥಿಯನ್ನಾಗಿ ಮಾಡಿ ಗೆಲ್ಲಿಸೋ ಮೂಲಕ ಸೇಡನ್ನ ತೀರಿಸಿಕೊಂಡಿದ್ರು. ಇದಷ್ಟೇ ಅಲ್ಲ, ಚಿತ್ರನಟಿ ರಮ್ಯಾ ಅವರನ್ನು ರಾಜಕೀಯಕ್ಕೆ ಕರೆತಂದು ಮಂಡ್ಯ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯನ್ನಾಗಿ ಮಾಡಿ ಗೆಲ್ಲಿಸಿಕೊಂಡು ಬರುವಲ್ಲಿ ಶಿವಕುಮಾರ್ ಯಶಸ್ವಿಯಾಗಿದ್ರು. ಈ ನಡುವೆ 2013ರಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾದಾಗ ಡಿಕೆ ಶಿವಕುಮಾರ್ 2014ರಲ್ಲಿ ಇಂಧನ ಖಾತೆ ಸಚಿವರಾದರು. ಇದು ದೇವೇಗೌಡ ಮತ್ತವರ ಕುಟುಂಬಕ್ಕೆ ಭಾರೀ ಹಿನ್ನಡೆಯಂತೆ ಕಾಣತೊಡಗಿತು. ಯಾಕಂದರೆ ದೇವೇಗೌಡರಿಗೆ ಸಿದ್ದರಾಮಯ್ಯ ಮತ್ತು ಶಿವಕುಮಾರ್ ಇಬ್ಬರು ರಾಜಕೀಯ ಶತ್ರುಗಳು. ಅವರಿಬ್ಬರೂ ಒಂದಾಗಿ ಅಧಿಕಾರ ಅವರ ಕೈಯಲ್ಲಿದ್ದಾಗ ಗೌಡರ ಶಕ್ತಿ ಕುಂದತೊಡಗಿತು.
ಏತನ್ಮಧ್ಯೆ 2017 ಗುಜರಾತ್ ವಿಧಾನಸಭೆಯಿಂದ ರಾಜ್ಯಸಭೆಗೆ ನಡೆಯುವಂಥ ಚುನಾವಣೆಯಲ್ಲಿ ಪಕ್ಷದ ಸೂಚನೆಯಂತೆ ಅಲ್ಲಿನ ಶಾಸಕರನ್ನು ಬೆಂಗಳೂರಿಗೆ ಕರೆತಂದು ಆಗಬಹುದಾಗಿದ್ದಂಥ ಕುದುರೆ ವ್ಯಾಪಾರವನ್ನು ಡಿಕೆ ತಪ್ಪಿಸಿದರು. ಇದರಿಂದ ಅಹಮದ್ ಪಟೇಲ್ ಗೆದ್ದು ರಾಜ್ಯಸಭಾ ಸದಸ್ಯರಾದರೆ ಡಿಕೆ ಟ್ರಬಲ್ ಶೂಟರ್ ಅನ್ನೋ ಹೆಸರನ್ನು ಗಳಿಸಿದರು. ಅತ್ತ ಬಿಜೆಪಿಯ ಸೋಲನ್ನು ಸಹಿಸಿಕೊಳ್ಳಲಾಗದ ಅಮಿತ್ ಶಾ ಕೆಂಡಾಮಂಡಲರಾದರು. ಇದರ ಪ್ರತೀಕಾರವಾಗಿ ಕೇಂದ್ರದ ಐಟಿ ಇಲಾಖೆಯ 300 ಅಧಿಕಾರಿಗಳು ಡಿಕೆ ಮನೆ ಕಚೇರಿಗಳ ಮೇಲೆ ಏಕಾಏಕಿ ದಾಳಿ ಇಟ್ಟರು. ಲೆಕ್ಕವಿಲ್ಲದ 8 ಕೋಟಿ ರೂಪಾಯಿ ಹಣವನ್ನು ವಶಪಡಿಸಿಕೊಂಡು ಕೇಸನ್ನು ದಾಖಲಿಸಿದರು. ಕಂಬಿಗಳ ಹಿಂದೆ ಕೂರಿಸಿದರು. ಡಿಕೆಗೆ ರಾಜಕಾರಣದಲ್ಲೊಂದು ಕಪ್ಪು ಚುಕ್ಕೆ ಅಂಟ್ಕೊಂತು. ಇದರಿಂದ ವಿಚಲಿತರಾದರೂ ತೋರ್ಪಡಿಸಿಕೊಳ್ಳದ ಡಿಕೆ 2018 ಚುನಾವಣೆಯಲ್ಲಿ ಮತ್ತೆ ಗೆದ್ದು ಕಾಂಗ್ರೆಸ್ ಬಹುಮತ ಗಳಿಸುವಲ್ಲಿ ವಿಫಲವಾದಾಗ ಕ್ಷಿಪ್ರ ಕ್ರಾಂತಿಗೆ ಕೈಹಾಕಿ ಬಿಜೆಪಿ ವಿರುದ್ಧ ಬಹಿರಂಗ ಸಮರ ಸಾರಿದರು. ಕಾಂಗ್ರೆಸ್ ಜೆಡಿಎಸ್ ಸಮ್ಮಿಶ್ರ ಸರ್ಕಾರ ತರುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಜಾತ್ಯತೀತ ಶಕ್ತಿಗಳು ಒಂದಾಗಿ ಕೋಮುವಾದಿ ಬಿಜೆಪಿಯನ್ನು ಅಧಿಕಾರದಿಂದ ದೂರ ಇಡುವ ಈ ತಂತ್ರ ಫಲಿಸಿ ಕುಮಾರಸ್ವಾಮಿ ಮುಖ್ಯಮಂತ್ರಿಯಾದರೆ ಡಿಕೆ ಶಿವಕುಮಾರ್ ಜಲಸಂಪನ್ಮೂಲ, ವೈದ್ಯಕೀಯ ಶಿಕ್ಷಣ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಸಚಿವರಾದರು. ಆದರೆ ಈ ಸರ್ಕಾರ ಬಹಳ ದಿನ ಬದುಕಲಿಲ್ಲ. 2019 ಕೊನೆಯುಸಿರಿಳಿತು. ಕಾಂಗ್ರೆಸ್ ಜೆಡಿಎಸ್ ಸರ್ಕಾರ ಬಿದ್ದೋಗಿದ್ದಕ್ಕೆ ಸಿದ್ದರಾಮಯ್ಯ ಕಾರಣ ಅಂತ ಕುಮಾರಸ್ವಾಮಿ ಮತ್ತು ಗೌಡರು ಬಹಿರಂಗವಾಗಿಯೇ ದೂರ ತೊಡಗಿದರು. ಸಮಯ ಸಿಕ್ಕಾಗಲೆಲ್ಲ ಕೆಂಡ ಕಾರ್ತಾ ಇದ್ರು. ಆದರೆ ಡಿಕೆ ಶಿವಕುಮಾರ್ ಸುಮ್ಮನೆ ಕೂರಲಿಲ್ಲ. 2020 ಕೆಪಿಸಿಸಿ ಅಧ್ಯಕ್ಷರಾಗಿ ಪಕ್ಷ ಸಂಘಟಿಸತೊಡಗಿದರು. ಅದರ ಫಲವಾಗಿ 2023 ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಬಹುಮತ ಗಳಿಸಿ ಅಧಿಕಾರಕ್ಕೆ ಏರಿದಾಗ ಸಿದ್ದರಾಮಯ್ಯ ಮುಖ್ಯಮಂತ್ರಿ, ಡಿಕೆ ಉಪಮುಖ್ಯಮಂತ್ರಿ ಆದರು. ಜೆಡಿಎಸ್ 19 ಸ್ಥಾನಗಳಿಗೆ ಕುಸಿದು ಹೀನಾಯ ಸೋಲನ್ನು ಕಂಡಿತು. ಇದು ದೇವೇಗೌಡ ಮತ್ತವರ ಕುಟುಂಬದ ಜಂಘಾಬಲವನ್ನೇ ಉಡುಗಿಸಿತು. ಅಲ್ಲಿಗೆ ಒಕ್ಕಲಿಗ ಪಕ್ಷ ಅಂತ ತನಗೆ ತಾನೇ ಬಿಂಬಿಸಿಕೊಳ್ತಾ ಇದ್ದಂಥ ಜೆಡಿಎಸ್ ವರಿಷ್ಠರ ಸಾಮ್ರಾಜ್ಯ ಕುಸಿದಿತ್ತು. ಅದು ಬಿಜೆಪಿಯ ಒಕ್ಕಲಿಗ ನಾಯಕರಿಗೂ ಸಿಗದಂತಾಗಿತ್ತು. ಸಹಜವಾಗಿಯೇ ಡಿಕೆ ಸಹೋದರರ ಸಾಮ್ರಾಜ್ಯ ವಿಸ್ತರಣೆಗೆ ಅದು ಅನುವು ಮಾಡಿಕೊಡ್ತು. ಆದರೆ ಪೂರಕವಾಗಿ ಎಸ್ಎಂ ಕೃಷ್ಣ ಅವರಿಗೆ ವಯಸ್ಸಾಗಿ ಬಿಜೆಪಿ ಸೇರಿ ನೇಪಥ್ಯಕ್ಕೆ ಸರಿದಿದ್ರು. ಅದು ರಾಜ್ಯದಲ್ಲೇ ಒಕ್ಕಲಿಗರು ಎಂದಾಕ್ಷಣ ಗೌಡರ ಕುಟುಂಬ ಮತ್ತು ಡಿಕೆ ಕುಟುಂಬದ ನಡುವೆ ಹರಿದು ಹಂಚಿ ಹೋದಂತೆ ಭಾಸವಾಗತೊಡಗಿತು. ಅದಕ್ಕೆ ಪೂರಕವಾಗಿ ಆ ಕುಟುಂಬಗಳ ಅಪರಿಮಿತ ಆಸ್ತಿ, ಅವರ ಅಟ್ಟಹಾಸ ಎದ್ದು ಕಾಣತೊಡಗಿತು. ಅದೇ ಸಮಯದಲ್ಲಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಸದಸ್ಯ ಸುರೇಶ್ ಕೇಂದ್ರದ ಮೋದಿ ಸರ್ಕಾರದ ವಿರುದ್ಧ ಗುಟುರು ಹಾಕಿದರು. ಅವರ ಮೇಲೆ ಮೋದಿ ಕಣ್ಬಿತ್ತು. ಡಿಕೆ ಮೇಲೆ ಅಮಿತ್ ಶಾಗೆ ಹಳೆ ಸಿಟ್ಟಿತ್ತು. ದೆಹಲಿಯಲ್ಲಿ ರಾಜ್ಯ ಸರ್ಕಾರ ಪ್ರತಿಭಟಿಸುವ ಮೂಲಕ ಆ ಕಣ್ಣುರಿ ಇನ್ನಷ್ಟು ಹೆಚ್ಚಾಯಿತು. ಇದಕ್ಕಾಗಿ ಕಾದಿದ್ದಂಥ ದೇವೇಗೌಡರು 2024 ಲೋಕಸಭಾ ಚುನಾವಣೆಯ ನೆಪದಲ್ಲಿ ದಿಲ್ಲಿಗೆ ಹೋಗಿ ಮೋದಿಯ ಕೈಕುಲುಕಿ ಬಿಜೆಪಿಯೊಂದಿಗೆ ಮೈತ್ರಿ ಮಾಡಿಕೊಂಡ್ರು. ಸುರೇಶ್ ಅವರನ್ನು ಮಣಿಸಲು ಡಾಕ್ಟರ್ ಮಂಜುನಾಥ್ ಅವರನ್ನು ಕಣಕ್ಕಿಳಿಸೋಕೆ ಮುಂದಾದರು. ಅಲ್ಲಿವರೆಗೆ ಬಿಜೆಪಿಯತ್ತ ಒಲವು ತೋರದಿದ್ದಂಥ ಒಕ್ಕಲಿಗ ಗೌಡರ ಕೃಪೆಯಿಂದ ಬಿಜೆಪಿಯತ್ತ ವಾಲತೊಡಗಿದರು. ಮೋದಿಗೂ ಅದೇ ಬೇಕಿತ್ತು. ಈ ಮೈತ್ರಿಯ ಫಲವಾಗಿ ಹಳೆ ಮೈಸೂರು ಭಾಗದ ಒಕ್ಕಲಿಗರು ಮೈತ್ರಿ ಪಕ್ಷಗಳತ್ತ ವಾಲಿದ್ರು. ತವರು ಜಿಲ್ಲೆ ಹಾಸನವೊಂದನ್ನು ಬಿಟ್ಟು ತುಮಕೂರು, ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ಗ್ರಾಮಾಂತರ, ಮಂಡ್ಯದಲ್ಲಿ ಮತ್ತೆ ಗೌಡರ ಕುಟುಂಬದ ಪ್ರಭಾವ ಮತ್ತು ಪ್ರಾಬಲ್ಯ ಹೆಚ್ಚಾಯಿತು. ಕುಮಾರಸ್ವಾಮಿ ಗೆದ್ದು ಕೇಂದ್ರದ ಮಂತ್ರಿಯೂ ಆದರು. ಹಾಗೇನೆ ಬೆಂಗಳೂರು ಗ್ರಾಮಾಂತರದಲ್ಲಿ ಡಿಕೆ ಸಹೋದರರ ಕೋಟೆಯನ್ನು ಗೌಡರ ಅಳಿಯ ಡಾಕ್ಟರ್ ಮಂಜುನಾಥ್ ಛಿದ್ರ ಮಾಡಿದ್ರು. ಇದರಿಂದ ಜರ್ಜರಿತರಾದ ಡಿಕೆ ಸಹೋದರರು ಸಾಮ್ರಾಜ್ಯ ಕಳ್ಕೊಂಡು ಕಂಗಾಲಾಗಿ ಕೂರುವಂತಾಯಿತು. ಹೀಗೆ ಸುಮ್ಮನೆ ಕೂರೋದು ಪೈಲ್ವಾನರ ಪಾಳೆಗಾರರ ಸ್ವಭಾವ ಅಲ್ಲದೆ ಇರೋದ್ರಿಂದ ಡಿಸಿಎಂ ಡಿಕೆ ಶಿವಕುಮಾರ್ ಚನ್ನಪಟ್ಟಣ ಉಪಚುನಾವಣೆ ನೆಪದಲ್ಲಿ ಬೀದಿಗಿಳಿದಿದ್ದಾರೆ. ದೇವರಿಗೆ ಕೈ ಮುಗಿತಿದ್ದಾರೆ. ಒಳಗೊಳಗೆ ಗೌಡರ ಕುಟುಂಬದ ವಿರುದ್ಧ ಹುಂಕರಿಸ್ತಿದ್ದಾರೆ. ಅತ ಆ ಕಡೆಯಿಂದ ಕುಮಾರಸ್ವಾಮಿ ಅವರು ಕೂಡ ತೊಡೆತಟ್ಟಿ ಅಖಾಡಕ್ಕೆ ಇಳಿಯೋಕೆ ಸಜ್ಜಾಗ್ತಿದ್ದಾರೆ. ಒಬ್ಬರು ಸಹೋದರರಿಗಾಗಿ, ಮತ್ತೊಬ್ಬರು ಮಗನಿಗಾಗಿ ಕದನಕ್ಕೆ ಕಾತರಿಸ್ತಾ ಇದ್ದಾರೆ. ಹಾಗಾಗಿ ಇದು ದೊಡ್ಡಾಲಹಳ್ಳಿಯ ಕೆಂಪೇಗೌಡ ಮತ್ತು ಹರದನಹಳ್ಳಿಯ ದೇವೇಗೌಡ ಕುಟುಂಬಗಳ ಕದನ. ಈ ಎರಡೂ ಕುಟುಂಬಗಳ ರಾಜಕೀಯ ಅಧಿಕಾರಕ್ಕಾಗಿ, ಅಭಿವೃದ್ಧಿಗಾಗಿ, ಸಂಪತ್ತಿನ ಸಂರಕ್ಷಣೆಗಾಗಿ ಒಕ್ಕಲಿಗ ಸಮುದಾಯ ಕಾಲಾಳುಗಳಾಗಿ, ಕಾದಾಟದ ಅಸ್ತ್ರಗಳಾಗಿ ಬಳಕೆ ಆಗ್ತಾ ಇದೆ. ದುರದೃಷ್ಟಕರ ಸಂಗತಿ ಅಂದರೆ ಈ ಸಮುದಾಯ 40 ವರ್ಷಗಳ ಹಿಂದೆ ಹೇಗಿತ್ತೋ ಇವತ್ತು ಕೂಡ ಹಾಗೇ ಇದೆ. ರಾಜ್ಯ ರಾಜಕಾರಣದಲ್ಲಿ ನಿರ್ಣಾಯಕ ಪಾತ್ರ ವಹಿಸುವಂಥ ಈ ಬಹುಸಂಖ್ಯಾತ ಸಮುದಾಯ ರಾಜಕೀಯ ಪ್ರಜ್ಞೆ ಬೆಳೆಸ್ಕೊಂಡು ಯೋಗ್ಯ ನಾಯಕರನ್ನ ಆಯ್ಕೆ ಮಾಡಿಕೊಳ್ಳೋದು ಯಾವಾಗ? ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.